ಈ ಸಮುದಾಯದ ಶಾಲೆ ಹಾಗೂ ನೂತನ SBIC ಕಾರ್ಯಕ್ರಮ ನಮ್ಮ ಊರಿನ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಆಶೀರ್ವಾದ CRP ಸೋಮಶೇಖರ್ ಸರ್ ಅವರೇ ಹಾಗೂ ಕಟ್ಟಿಮನಿ ಸರ್ ಅವರೇ ಮತ್ತು ಈ SBIC ನೂತನವಾಗಿ ಅಧ್ಯಕ್ಷರಾದಂತಹ ವೀರೇಶ್ ಪಟೇಲ್ ಅವರೇ ಹಾಗೂ ಉಪಾಧ್ಯಕ್ಷರವರೇ ಹಾಗೂ ಹೊಸಮನಿ ಮಲಾಳ್ ಸರ್ ಅವರೇ ಹಾಗೂ SBIC ನೂತನ ಎಲ್ಲ ಸರ್ವ ಸದಸ್ಯರೇ ಹಾಗೂ ತಾಯಂದಿರೇ ಮತ್ತು ಊರಿನ ಪಾಲಕರೇ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳು, ಒಂದು ಶಾಲೆಗೆ ಅವಿಭಾಜ್ಯ ಅಂಗ ಸದಸ್ಯರು ಶಾಲೆಯ ಹಾಗೂ ಹೋಗುಗಳನ್ನು ನೋಡಿಕೊಂಡು ಹೋಗತಕ್ಕಂತ ಒಂದು ಕಮಿಟಿ. ಈ ಶಿಕ್ಷಕರು ಈ ಶಾಲೆಯ ಮಕ್ಕಳಿಗೆ ಶಿಕ್ಷಣ ನೀಡೋದು ಎಷ್ಟು ಮುಖ್ಯ, ಅದೇ ರೀತಿ SBIC ಸದಸ್ಯರು ಕೂಡ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಅಷ್ಟೇ ಮುಖ್ಯ. ಆದ ಕಾರಣ ಈ SBIC ಸದಸ್ಯರು ಈ ವಸ್ತುಗೆ ನೇಮಕ ಆಗಿದ್ದೀವಿ, ನಾನು ಕೂಡ ಆಗಿದ್ದೀನಿ. ಎಲ್ಲರೂ ಸೇರಿ ಈ ಶಾಲೆಯ ಅಭಿವೃದ್ಧಿ ಕೈ ಜೋಡಿಸಿ, ಏನೇ ಒಂದು ಸಮಸ್ಯೆಗಳಿದ್ದರೂ ಎಲ್ಲರೂ ಕೂಡ ಇದರಲ್ಲಿ ಪಾಲ್ದಾರಾಗಿ. ಈ ಶಾಲೆಯಲ್ಲಿ ಭಾಳ ಭಾಳ ಸಮಸ್ಯೆಗಳಿದ್ದಾವೆ, ಒಂದು ಸಮಸ್ಯೆ ಅಂತಲ್ಲ, ಎಲ್ಲರನ್ನು ಒಟ್ಟಾಗಿ ಸೇರ್ಕೊಂಡು ಮಾಡಿ. ನಮ್ಗೆ ಊಟ ಮುಖ್ಯ ಅಲ್ಲ, ನಮ್ಮ ಮಕ್ಕಳಿಗೆ ನಾವೇನು ಊಟ ಹಾಕುವಂತ ಗತಿ ನಮಗೇನಿಲ್ಲ, ಮಕ್ಕಳಿಗೆ ಮನೇಲಿ ಊಟ ಹಾಕ್ತೀವಿ. ಊಟ ಮುಖ್ಯ, ನಮ್ಮ ಮಕ್ಕಳಿಗೆ ಶಿಕ್ಷಣ ಮುಖ್ಯ. ನಾವು ಮಕ್ಕಳನ್ನು ಶಾಲೆಗೆ ಕಳಿಸೋದು ಶಿಕ್ಷಣಕ್ಕಾಗಿ, ನಮ್ಮ ಮಕ್ಕಳ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲಿ, ಅವರೊಂದು ಜವಾಬ್ದಾರಿ ಇಂಥ ವ್ಯಕ್ತಿಗಳಾಗಲಿ ಅಂತ ನಾವು ಶಾಲೆಗೆ ಕಳಿಸ್ತೀವಿ ಮಕ್ಕಳನ್ನು. ಆ ಮಕ್ಕಳಿಗೆ ನಮ್ಮ ಶಿಕ್ಷಣ ಮುಖ್ಯ, ಆ ಶಿಕ್ಷಣ ಮುಖ್ಯ. ಆ ಮುಖ್ಯ ಅಂತಂದರೆ ನಾವು ಸುಮ್ಮನೆ ಕೊಡೋಂಗಿಲ್ಲ. ಅಧ್ಯಕ್ಷ ನೇತೃತ್ವದಲ್ಲಿ ಹೇಳ್ತೀನಿ, ಇರೋಸಲ ಪ್ರತಿ ತಿಂಗಳಿಗೊಮ್ಮೆ ಎರಡು ಬಾರಿ ಪಾಲಕರ ಸಭೆ ಕರಿಬೇಕು. SBIC ಎರಡು ಬಾರಿ ಆಗುತ್ತಿದ್ದಲ್ಲೂ ನಮ್ಗೆ ಒಂದು ಬಾರಿ ಏನಾದರೂ ಕೆಲವೊಂದು ಪಾಲಕರ ಸಭೆ ಕರಿಬೇಕು. ಆ ಪಾಲಕರ ಸಭೆಗೆ ಎಲ್ಲ ಮಕ್ಕಳು ಕೂಡ ಪಾಲಕರು ಕರ್ಕೊಂಡು ಬರಬೇಕು, ಮತ್ತು ಆ ಪಾಲಕರ ಸಭೆಗೆ ಎಲ್ಲ ಶಿಕ್ಷಕರು ಅಷ್ಟೇ ಇರಬಾರ್ದು, ಎಲ್ಲ ಸರ್ವ ಸದಸ್ಯರು ಕೂಡ ಅದರಲ್ಲಿ ಹಾಜರಾಗಬೇಕು. ಹಾಗಾದರೆ ಮಾತ್ರ ನಮ್ಮ ಶಾಲೆ ಅಭಿವೃದ್ಧಿ ಆಗ್ತದೆ, ನಮ್ಮ ಮಕ್ಕಳು ಕೂಡ ಅಭಿವೃದ್ಧಿ ಆಗ್ತವೆ. ಆದ ಕಾರಣ ಮುಂದೆ ಈಗ ಮತ್ತೆ ನೆಕ್ಸ್ಟ್ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಜನವರಿ 26 ಏನ್ ಮಾಡ್ತೀವಿ ನಾವು, ಧ್ವಜಾರೋಹಣ ಮಾಡ್ತೀವಿ. ಆ ಧ್ವಜಾರೋಹಣ ಮಾಡಿದಷ್ಟು ಕಾರ್ಯಕರ್ತ ಆಗಿರ್ತಾರೆ. ಆ ಧ್ವಜಾರೋಹಣ ಹೆಂಗಿರ್ಬೇಕಂತಂದ್ರೆ ಸಂಭ್ರಮ ಕೂಡಬೇಕು. ಸಂಭ್ರಮ ಕೂಡಬೇಕಂದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಮಕ್ಕಳು ಅದಾವ ಅಷ್ಟು ಮಕ್ಕಳ ಪಾಲಕರು ಕೂಡ ಆ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಹಂಗಿದ್ರೆ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ, ಪಾಲಕರಿಗೆ ಕೂಡ ಖುಷಿ ಆಗ್ತದೆ. ಆ ಸಮಾರಂಭದಾಗ ಪ್ರತಿಯೊಂದು ಕಾರ್ಯಕ್ರಮ ಇರಬೇಕು. ಏನಿರ್ಬೇಕು ಅಂದ್ರೆ ಆಟ 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 ಆಡಿಸ್ಬೇಕು. ಯಾರು ಆಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಈ ಸ್ಥಾನಗಳನ್ನು ನಾವು ಪರಿಗಣಿಸ್ಬೇಕು. ಆ ಭಾಗಿಯಾಗಿ ಯಾರ್ಯಾರು ಅದ್ರ ಗೆಲ್ತಾರ ಅವ್ರಿಗೆ ಕೂಡ ನಮ್ಮ SBIC ಕಡೆಯಿಂದ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಅನ್ಕೊಳ್ತೀವಿ. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಏನಾಗ್ತಂದ್ರೆ ಮಕ್ಕಳಿಗೆ ಸ್ಫೂರ್ತಿ ಆಗ್ತದೆ. ಏನು ನಾನು ಹೋಗ್ಬೇಕು, ನಾನು ಗೆಲ್ಲಬೇಕು, ನಾನು ಚಲೋ ಹುಡ್ತು. ಆ ಚಲನೆ ಮುಂದೆ ಮಕ್ಕಳಿಗೆ ಒಳ್ಳೆ ವ್ಯಕ್ತಿಗಳು ಹಾಕೋ ಧೈರ್ಯ. ನಾವು ಇಷ್ಟೇ ಸುಮ್ಮನೆ ಏನು ಮಾಡ್ತೀವಿ, ಬ್ಯಾಗ್ ಹಾಕ್ತೀವಿ, ಮಸಾಲೆ ಕಳಿಸ್ತೀವಿ, ಊಟ ಮಾಡ್ತಾ ಮನೆಗೆ ಹೋದ ಆಡ್ತಾವೆ, ಇಷ್ಟೇ ಆಗಲಿ ಇಷ್ಟ ಆದ್ರೆ ಮಕ್ಕಳು ಅಭಿವೃದ್ಧಿ ಆಗಂಗಿಲ್ಲ. ನಾವು ಏನು ಕನಸು ಕಾಣ್ತೀವಲ್ಲ ಮಕ್ಕಳ, ಆ ಕನಸನ್ನು ಅವ್ರು ಈಡೇರ್ಸೋದು ಆಗೋದಿಲ್ಲ. ಅದಕ್ಕೆ ಮೂಲ ಕಾರಣನೇ ನಾವು ತಂದೆ ತಾಯಿಗಳು. ಮಕ್ಕಳು ಏನು ಅಭಿವೃದ್ಧಿ ಆಗಬೇಕಂತಂದ್ರೆ ನಾವು ಮಕ್ಕಳಿಂದ ಬೆನ್ನಿಸ್ಬೇಕು. ಬರೀ ಸಾರಿಗೆ ಅಂದ್ರೆ ಜೀವ ಆಯ್ತು ಓದಿ ನಾವು ಹೊಲ ಮನೆ ಕೆಲಸ ಮಾಡ್ತಿದ್ರೆ ಮಕ್ಕಳು ಎಂದೂ ಉದ್ದಾರ ಆಗಿಲ್ಲ, ಅವ್ರೆಂದೂ ಶಾಣ್ಯರ ಆಗಿಲ್ಲ, ಅವ್ರೆಂದು ಮುಂದೆ ಜವಾಬ್ದಾರಿ ಸ್ಥಾನಕ್ಕೆ ಹೋಗಿಲ್ಲ, ಮತ್ತು ಮುಂದೆ ತಂದೆ ತಾಯಿಗಳನ್ನ ನಾವು ಜೋಪಾನ ಮಾಡಂಗಿಲ್ಲ. ಆದ ಕಾರಣ ಏನ್ ಮಾಡ್ತಾರೆ, ಪಾಲಕರೆಲ್ಲರೂ ಸ್ಪಷ್ಟವಾಗಿ ಅಭಿವೃದ್ಧಿ ಅಭಿವೃದ್ಧಿ ಫಾಲೋ ಆಗಬೇಕು. ಹಾಗಾದ್ರೆ ಮಾತ್ರ SBIC ನಾವು ಕಮಿಟಿ ಮಾಡಿವಲ್ಲ ಅದಕ್ಕೊಂದು ಬೆಲೆ ಸಿಗ್ತದೆ. ಎಲ್ಲರೂ ಮಾಡ್ಕೊಂಡು ಹೋಗಿ ಇನ್ನೂವರೆಗೆ SBIC ಎಲ್ಲ ಮನರಾಗ್ಯವ, ಅವ್ರು ಎಷ್ಟು ಅವರು ಅಷ್ಟು ಎಷ್ಟೆಲ್ಲ ಮಾಡ್ಯಾರ. ಆದ್ರೆ ನಮಗೆ ಒಂದು ಹೊಸ್ತಕ್ಕೆ ಬಂದು ನಮ್ಮ ಕೈ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರಿ ಮಾಡಿ ಒಳ್ಳೆಯ ಒಂದು SBIC ಕಮಿಟಿ ಅಂತ ನಮ್ಮ ಒಂದು ಈ ಶಾಲೆಯಲ್ಲಿ ಒಂದು ಹೆಸರು ಇರ್ತದೆ. ಆದ ಕಾರಣ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋ ಅವಕಾಶ ಮಾಡಿಕೊಡುವಂಥ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಊರಿನ ಎಲ್ಲ ಪಾಲಕರಿಗೂ ತಂದೆ ತಾಯಂದಿರಿಗೂ ಶಾಲಾ ಮುದ್ದು ಮಕ್ಕಳಿಗೂ ಕೂಡ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.